नमस्कार रिव्यू चैनल के स्वागत नानु सौख्या गांक सिद्रामय्यनवरिगे डेल्लियिंद बंतु महत्वद संदेश कैपाळ्यद ओळगडे निगूढ बेळवणिगे सिद्रामय्यनवर सीएम कुर्चिगे संबंधपट्टंतह दोड्डदोंदु ಬೆಳವಣಿಗೆ ಸದ್ದಿಲ್ಲದೆ ನಡೀತಾ ಇದೆ ಅನ್ನೋದು ಒಂದು ಕಡೆ ಆದರೆ ರಾಜ್ಯಪಾಲರು ಇನ್ನೊಂದು ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರಾ ರಾಜಭವನಕ್ಕೆ ಬಂದು ಬಿದ್ದಿದೆ ಮೂರು ಬೃಹತ್ ಹಾಗರಣಗಳ ದಾಖಲೆ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಟ್ಟಾದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ಪೆಷಲಿ ಸಿದ್ದರಾಮಯ್ಯನವ್ರಿಗೆ ಯಾಕೋ ಸಂಕಷ್ಟದ ಮೇಲೆ ಸಂಕಷ್ಟದ ಸರಪಳಿಯೇ ಸುತ್ತಿಕೊಳ್ತಾ ಇದೆ ಈಗ ನೋಡಿ ಇನ್ನೂ ಹೊಸ ಮೂರು ಕೇಸ್ಗಳಲ್ಲಿ ಖರ್ಗೆ ಅವರನ್ನು ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಸೇರಿದಂತೆ ಸಿದ್ದರಾಮಯ್ಯನವರು ಮತ್ತು ಕೈ ನಾಯಕರ ವಿರುದ್ಧ ಈಗ ಮೂರು ಬೃಹತ್ ಹಾಗರಣಗಳ ತನಿಖೆಗೆ ಈ ಕೂಡಲೇ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಜ್ಯಪಾಲರಿಗೆ ಬಹಳಷ್ಟು ದಾಖಲೆಗಳನ್ನು ತಂದಿಟ್ಟಿದೆ ಈಗ ಮತ್ತೊಂದು ಮಹಾಸಂಕಷ್ಟದಲ್ಲಿ ಸಿದ್ದರಾಮಯ್ಯನವರು ಸಿಲುಕಿಕೊಳ್ತಾರೆ ಅನ್ನೋದು ಒಂದು ಕಡೆಯಾದರೆ ಹೈಕಮಾಂಡಿಂದ ಸಂದೇಶವನ್ನು ಹೊತ್ತು ತಮ್ಮ ಅಂತಿಮ ನಿರ್ಧಾರವನ್ನು ಹೊತ್ತು ಕೆ ಸಿ ವೇಣುಗೋಪಾಲ್ ಅವರು ಮೂಡಾ ಕೇಸ್ ಇನ್ನಿತರ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆಗೆ ಮೀಟಿಂಗ್ ನಡೆಸಲಿದ್ದಾರೆ. ಸಚಿವರುಗಳ ಜೊತೆ ಮೀಟಿಂಗ್ ಆಗುತ್ತೆ ಅಂತ ಹೇಳಲಾಗಿತ್ತು. ಸಚಿವರನ್ನು ದೂರ ಇಟ್ಟು ಬರೀ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನು ಮಾತ್ರ ಮೀಟಿಂಗಿಗೆ ಕರೆದಿರೋದು ಕೂಡ ಕುತೂಹಲಕಾರಿಯಾಗಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡಿಂದ ಒಂದು ಮಹತ್ವದ ಸಂದೇಶ ಬಂದೇ ಬಿಟ್ಟಿದೆ ಅನ್ನೋ ಸುದ್ದಿ. ಒಂದು ಕಡೆ ಬಿ ಜೆ ಪಿಯವರು ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಇದು ಶತಸಿದ್ಧ, ಕೆಲವೇ ದಿನಗಳಲ್ಲಿ ಅಂತ ಹೇಳ್ತಿರೋ ಹೊತ್ತಲ್ಲಿ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಮತ್ತು ಹರಿಯಾಣದ ಎಲೆಕ್ಷನ್ನಲ್ಲಿ ಮೋದಿಯವರ ಬಾಯಲ್ಲಿ ಮೂಡಾ ಕೇಸ್ ಬಂದಿದ್ದು ಮುಜುಗರಕ್ಕೆ ಕಾರಣವಾಯಿತು ಅನ್ನೋ ವಿಚಾರವೂ ಕೂಡ ಇಲ್ಲಿ ಹೈಕಮಾಂಡ್ ಚರ್ಚಿಸಿದೆ ಅನ್ನುವ ವಿಷಯ ಹೊರಗಡೆ ಬರ್ತಿದೆ. ಮಹಾರಾಷ್ಟ್ರ ಸೇರಿದಂತೆ ಮುಂಬರುವ ಚುನಾವಣೆಗಳಲ್ಲಿ ಇದು ಸಂಕಷ್ಟ ಆಗಬಹುದು. ಇಂತಹ ಹಲವು ಪ್ರಕರಣಗಳು ಈಗ ಕುತ್ತಿಗೆಗೆ ಬಂದಿದೆ, ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ ಅನ್ನೋ ವಿಷಯವನ್ನು ಹೈಕಮಾಂಡ್ ನಾಯಕರು ಚರ್ಚಿಸಿದ್ದು ದೊಡ್ಡದೊಂದು ತೀರ್ಮಾನ ಆಗೇ ಬಿಟ್ಟಿದೆಯಂತೆ. ಆ ತೀರ್ಮಾನ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ಬದಲಾವಣೆಗಳು ನಿಶ್ಚಿತ ಅಂತ ಹೇಳ್ತಾ ಇದೆ ಡೆಲ್ಲಿ ಮೂಲಗಳು. ಮತ್ತು ಅದೇ ಸಂದೇಶವನ್ನು ಹೊತ್ತು ಬಂದಿದ್ದಾರೆ. ಹೈಕಮಾಂಡ್ ನಿರ್ಧಾರ ಅಧಿಕೃತವಾಗಿ ಪ್ರಕಟವಾಗುವ ತನಕ, ಹೆಜ್ಜೆ ಮುಂದಿಡೋ ತನಕ ಇಲ್ಲಿ ಸಚಿವರುಗಳು ಮೀಟಿಂಗ್ ಮಾಡೋದು, ಗಾಸಿಪ್ ಹರಿದಾಡೋದು, ಮುಂದಿನ ಸಿ ಎಂ ಅವರು ಇವರು ಅಂತ ಬ್ಯಾನರ್ಗಳನ್ನು ಹಾಕೋದು, ಗೌಪ್ಯ ಸಭೆಗಳನ್ನು ನಡೆಸೋದೆಲ್ಲ ಫುಲ್ ಸ್ಟಾಪ್, ಅದು ನಿಂತು ಹೋಗಬೇಕು ಅಂತ ಸಂದೇಶ ಹೊತ್ತು ತರಲಾಗಿದೆ. ಅದು ಒಂದು ಕಡೆ. ಮತ್ತು ಇದೆಲ್ಲ ಸಭೆ ಮೀಟಿಂಗ್ಗಳು ಆಗ್ತಿರೋದು ಸಿದ್ದರಾಮಯ್ಯ ಪ್ರಾಯೋಜಿತ ತಮ್ಮ ಆಪ್ತರ ಮೂಲಕ ಮಾಡಿಸ್ತಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿದ್ದು, ಅದನ್ನು ಹೈಕಮಾಂಡ್ ಗಮನಿಸ್ತಿರುವ ಬಗ್ಗೆ ಮಾಹಿತಿಗಳು ಕೇಳಿಬಂದಿದೆ. ಸೊ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ದೊಡ್ಡ ಆಘಾತವನ್ನೇ ಕೊಟ್ಟಿದೆಯಾ? ನಿಗೂಢವಾಗಿ ಮಹತ್ವದ ಬೆಳವಣಿಗೆ ಕೈಪಾಳ್ಯದಲ್ಲಿ ಆಗ್ತಿರೋ ಥರ ಕಾಣಿಸ್ತಿದೆ ವೇಣುಗೋಪಾಲ್ ಅವರ ಎಂಟ್ರಿ ಬೆನ್ನಲ್ಲೇ. ಇದು ಒಂದು ಕಡೆ ರಾಜಕೀಯವಾಗಿ ಬೆಳವಣಿಗೆ ಹೈಕಮಾಂಡ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋದು. ಖರ್ಗೆ ಅವರು ಸೈಟ್ ವಾಪಸ್ ಕೊಟ್ಟರು ಅಂದಾಗಲೇ ಅರ್ಥ ಮಾಡ್ಕೊಳ್ಬಹುದು ಹೈಕಮಾಂಡ್ ಈ ವಿಚಾರದಲ್ಲಿ ಎಷ್ಟು ಸೀರಿಯಸ್ ಆಗಿದೆ, ಈ ಕೇಸು ಪಕ್ಷಕ್ಕೆ ಎಷ್ಟು ಮುಜುಗರವನ್ನು ತಂದಿಟ್ಟಿದೆ, ಮುಂದೆ ಅಂತಹ ಸಂಕಷ್ಟಗಳು ಬೇರೆ ಯಾವುದು ಬಂದೊದಗದ ರೀತಿಯಲ್ಲಿ ಕಾಳಜಿ ವಹಿಸ್ತಿದೆ ಕೈಪಡೆ ಅನ್ನೋದನ್ನ ಗಮನಿಸಬಹುದು. ಮತ್ತೊಂದು ಕಡೆ ನೋಡಿ, ಸಿದ್ದರಾಮಯ್ಯ ಖರ್ಗೆ ಸೇರಿದಂತೆ ಪ್ರಮುಖರ ವಿರುದ್ಧ ಈಗ ರಾಜ್ಯಪಾಲರನ್ನು ಭೇಟಿಯಾಗಿ ಎನ್ ಆರ್ ರಮೇಶ್ ಅವರು ಒಂದಿಷ್ಟು ದಾಖಲೆಗಳನ್ನು ಕೊಟ್ಟು ಈ ಕೂಡಲೇ ಅನುಮತಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕು, ಅಂದರೆ ಆದಷ್ಟು ಬೇಗ ಕೊಡಬೇಕು ಅಂತ ಕೇಳಿಬಂದಿದ್ದಾರೆ. ಏನೇನಿದೆ ಹಾಗಾದರೆ ಪ್ರತ್ಯೇಕ ಪ್ರಕರಣಗಳು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, ಕೆ ಜೆ ಜಾರ್ಜು, ಎಂ ಬಿ ಪಾಟೀಲ್ರು ಎಲ್ಲರಿಗೆ ಸಂಬಂಧಪಟ್ಟದ್ದಿದು. ಮೂರು ಹಗರಣಗಳು ಯಾವ್ಯಾವುದು ಅನ್ನೋದನ್ನು ನೋಡ್ತಾ ಬರೋಣ. ಆರ್ ಎಂ ವಿ ಎರಡನೇ ಹಂತದಲ್ಲಿ ಬಿ ಡಿ ಎ ಸ್ವತ್ತನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟಿರೋದು ಅತಿ ದೊಡ್ಡ ಅಕ್ರಮ ಆಗಿದೆ ಇಲ್ಲಿ ಅನ್ನೋದು ಒಂದು ಕೇಸು. ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಹೆಸರಲ್ಲಿ ನಿಯಮಬಾಹಿರವಾಗಿ ನಿವೇಶನ ಪಡೆದಿರೋದು, ಈಗಾಗಲೇ ಒಂದಿಷ್ಟು ಈ ಸಿ ಎ ನಿವೇಶನ ವಾಪಸ್ ಕೊಟ್ಟಿದ್ದಾಯ್ತಲ್ಲ, ಆದರೂ ಸಂಕಷ್ಟ ತಪ್ಪಿಲ್ಲ, ಮತ್ತಷ್ಟು ವಿಚಾರಗಳು ಸುತ್ತಿಕೊಳ್ತಿವೆ. ಬಿ ಬಿ ಎಂ ಪಿ ವ್ಯಾಪ್ತಿಯ 439 ಬಸ್ ತಂಗುದಾಣಗಳನ್ನು ಸರ್ಕಾರದ ಸಾಧನೆ ಸಾರೋದಿಕ್ಕೆ, ಜಾಹೀರಾತು ಕೊಡೋದಿಕ್ಕೆ ಬಳಸ್ಕೊಂಡು ಶುಲ್ಕ ಕೊಡದೆ ವಂಚನೆ ಮಾಡಿರೋದು ಬಿ ಬಿ ಎಂ ಪಿಗೆ. ಈ ಮೂರು ಆರೋಪಗಳು, ಈ ಮೂರು ಕೇಸು ದೊಡ್ಡ ಮಟ್ಟದ ಹಗರಣಗಳು ಆಗಿವೆ ಅಂತ ಆರೋಪ ಮಾಡಿದ್ದು. ಕೂಡಲೇ ಇದಕ್ಕೆ ಅಭಿಯೋಜನೆಗೆ ಅನುಮತಿ ಕೊಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಇಂತಿಂಥವರ ವಿರುದ್ಧ ಅಂತ ಎನ್ ಆರ್ ರಮೇಶ್ ಅವರು ದಾಖಲೆ ಸಮೇತ ಈಗ
ದೂರನ್ನು ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಡೀಟೇಲ್ಸ್ ನೋಡೋದಾದರೆ ಕೇಸ್ಗೆ ಸಂಬಂಧಪಟ್ಟಂತೆ ಆರ್ ಎಂ ವಿ ಎರಡನೇ ಹಂತದ ಭೂಪಸಂದ್ರ ಗ್ರಾಮದ ಸರ್ವೆ ನಂಬರ್ 20-21 ಸುಮಾರು 400 ಕೋಟಿ ರೂಪಾಯಿಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯ ಹೊಂದಿರುವ ಬಿ ಡಿ ಎಸ್ ಸ್ವತ್ತನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಗಿದೆ ದುರುದ್ದೇಶಪೂರ್ವಕವಾಗಿ ಅಂತ ಆರೋಪ. ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಿವೃತ್ತ ಅಧಿಕಾರಿಗಳಾದ ಮಹೇಂದ್ರ ಸಿಂಗ್, ಜೈನ್, ಶ್ಯಾಮ್ ಭಟ್ ಮತ್ತು ಎನ್ ನರಸಿಂಹಮೂರ್ತಿ, ಕಲ್ಪನಾ, ವಿಜಯಲಕ್ಷ್ಮಮ್ಮ, ಎಸ್ ಎನ್ ವಿಜಯಲಕ್ಷ್ಮಿ, ಕೆ ವಿ ಪ್ರಭಾಕರ್, ಕೀರ್ತಿರಾಜ್ ಶೆಟ್ಟಿ ಆರೋಪಿಗಳಾಗಿದ್ದಾರೆ ಅಂತ ದೂರಲ್ಲಿ, ಅಂದರೆ ಇವರೆಲ್ಲ ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರೇ ಇದನ್ನು ಮಾಡಿರೋದು ಅಂತ ಮತ್ತೊಂದು ಭೂ ಹಗರಣ ಸುತ್ತಿಕೊಳ್ಳೋ ರೀತಿ ಕಾಣಿಸ್ತಿದೆ. ಈ ಭೂಸ್ವಾಧೀನದಿಂದ ಕೈ ಬಿಟ್ಟಿರುವ ಕೇಸನ್ನು ಕೂಡಲೇ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ. ಇನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಲ್ಲಿ ಶೈಕ್ಷಣಿಕ ಉದ್ದೇಶಕ್ಕೆ ಅಂತ ನಿಯಮಬಾಹಿರವಾಗಿ 250 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ 2 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಸಂಬಂಧ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, ರಾಹುಲ್ ಖರ್ಗೆ, ರಾಧಾಬಾಯಿ, ರಾಧಾಕೃಷ್ಣ, ಎಂ ಬಿ ಪಾಟೀಲ್ ಮತ್ತಿತರ ವಿರುದ್ಧ ತನಿಖೆ ನಡೆಸುವ ಅಗತ್ಯ ಇದೆ ಅಂತ ದೂರುಕೊಟ್ಟಿದ್ದಾರೆ. 2015-16, 16-17 ಸಾಲಿನಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯ 439 ಬಸ್ ನಿಲ್ದಾಣಗಳನ್ನು ಬಳಸಿಕೊಂಡು ಶುಲ್ಕವನ್ನೇ ಪಾವತಿ ಮಾಡಿಲ್ಲ, ಇದು ಕೂಡ ಗಂಭೀರವಾದ ಪ್ರಕರಣ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅಂತ ಇದು ಒಂದು ದೂರು. ಸೊ 3 ದೂರುಗಳನ್ನು ಕೊಟ್ಟು ಇಂತಿಂಥ ನಾಯಕರ ವಿರುದ್ಧ, ಮಿನಿಸ್ಟರ್ಗಳ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಈಗ ಎನ್ ಆರ್ ರಮೇಶ್ ಅವರು ಕಾನೂನು ಹೋರಾಟಕ್ಕೆ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಸೊ ಸಂಕಷ್ಟದ ಮೇಲೆ ಸಂಕಷ್ಟ, ಇದೆಲ್ಲವನ್ನು ಗಮನಿಸ್ತಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲೋ ಎಡವಟ್ಟಾಗಿದೆ. ಇದು ಹೀಗೆ ಬಿಟ್ಟರೆ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವೇ ಕಾದಿದೆ ಅನ್ನೋ ಮಟ್ಟಿಗೆ ಆತ್ಮಾವಲೋಕನ ನಡೆಸಿದ್ದು, ಮಹತ್ವದ ಸಂದೇಶವನ್ನು ತಂದಿದ್ದಾರೆ ಈಗ ವೇಣುಗೋಪಾಲ್ ಅವರು ಅನ್ನೋದು ಕೈಪಾಳೆಯದ ದೊಡ್ಡ ಬೆಳವಣಿಗೆ. ಮೂಡಾ ಕೇಸ್ನಲ್ಲಿ ದಿನೇ ದಿನೇ ಒಂದೊಂದೇ ಬೆಳವಣಿಗೆಗಳಾಗ್ತಿರೋದು. ಲೋಕಾಯುಕ್ತ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸ್ನೇಹಮಯ ಕೃಷ್ಣ ಹೋರಾಟ ಶುರು ಮಾಡಿದ್ದಾರೆ. ಮಾಡದೇ ಇದ್ದರೆ ಸಿ ಬಿ ಐಗೆ ಯಾಕೆ ಕೊಡಬೇಕು ಅಂತ ಬಹಳ ಒಳ್ಳೆ ಅಸ್ತ್ರವಾಗುತ್ತೆ ಅಂತ ಹೈಕೋರ್ಟ್ ಮೊರೆನೂ ಹೋಗ್ತಿದ್ದಾರೆ ಅವರು. ಆಲ್ರೆಡಿ ಅರ್ಜಿ ಹಾಕ್ಕೊಂಡಿದ್ದಾರೆ ಹೈಕೋರ್ಟ್ಗೆ, ಕೇಸ್ ಬರಬಹುದು. ಸೊ ಯಾವುದೇ ಕ್ಷಣದಲ್ಲಿ ಸಂಕಷ್ಟ ಎದುರಾಗುವ ಸುಳಿವು ಇರೋದ್ರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ತೀರ್ಮಾನವನ್ನು ತಗೊಂಡೇ ಬಿಟ್ಟಿದೆಯಾ. ವೇಣುಗೋಪಾಲ್ ಅವರ ದಿಢೀರ್ ಎಂಟ್ರಿ ಹಲವು ಚರ್ಚೆಗೆ ಈಗ ಕಾರಣವಾಗಿರೋದು. ಇದರ ಜೊತೆ ಅರ್ಕಾವತಿ ರೇಡು ಕೇಸ್, ಅಲ್ಲೂ ನಿವೇಶನದಾರರು ಅಧಿಕಾರ ದುರ್ಬಳಕೆ ಮೂಲಕ ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆ ತಂದಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಈ ನಿಟ್ಟಿನಲ್ಲಿ ಅನ್ನುವ ಹೋರಾಟವು ಶುರು ಆಗಿಬಿಟ್ಟಿದೆ. ಆ ದೂರು ಕೂಡ ಬಂದಿದೆ, ಅಲ್ಲಿ ಸಿ ಟಿ ರವಿ ಅವರು ದೂರು ಕೊಟ್ಟಿದ್ರು, ಅದಕ್ಕೆ ಪೂರಕವಾಗಿ ಈಗ ನಿವೇಶನದಾರರು ದೂರು ಕೊಟ್ಟಿದ್ದಾರೆ. ಅರ್ಕಾವತಿ ಕೇಸ್ನಲ್ಲೂ ದೊಡ್ಡ ಬೆಳವಣಿಗೆ ಆಗೋ ಸುಳಿವು ಸಿಕ್ತಿದೆ. ಸೊ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೋ ಸಿ ಎಂ ಕುರ್ಚಿಯಲ್ಲಿ, ಇದು ಸರ್ಕಾರಕ್ಕೆ ಹೊಸ ಹೊಸ ಸಂಕಷ್ಟಗಳನ್ನು ತಂದಿಡಬಹುದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಆಗಿರೋದು. ಆ ನಿಟ್ಟಿನಲ್ಲೇ ಬಹುಶಃ ಪ್ರತಿಪಕ್ಷಗಳು ಹೋರಾಟ ಮಾಡ್ತಿರಬಹುದು. ಸಿದ್ದರಾಮಯ್ಯನವರಿದ್ದರೆ ನಾವು 10 ಹಲವು ಕೇಸ್ಗಳನ್ನು ಎತ್ಕೊಳ್ತೀವಿ ಕೈಗೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ. ಥ್ಯಾಂಕ್ ಯು.